ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪ್ರಿಯೋಗಿ ಪಥ್ವೇ ಲೈಫ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರಲಿ ಅಂತ ಆ ದೇವರ ಹತ್ರ ಬೇಡ್ಕೋತೇನೆ. ಸೊ ಇವಾಗ ನೀವು ನೋಡತ್ತರಿ, ಇಲ್ಲಿ ಇದು ನನ್ನ ಗಂಡನ ಮನೆಯ ಲೋಗ. ಸೊ ಇಲ್ಲಿ ಎಲ್ಲ ನನ್ನ ಮಾವಂದಿರು ಮತ್ತು ನನ್ನ ಮೈದಂದಿರ, ಆಮೇಲೆ ನಿಮ್ಮ ಅಣ್ಣ ಕೂಡ ಕೂತಿದ್ದರು. ಅಂದರೆ ಇಲ್ಲಿ ನಮ್ಮ ದೊಡ್ಡಕ್ಕ, ಅಂದರೆ ನನ್ನ ದೊಡ್ಡ ಸಿಸ್ಟರ್ ಇನ್ ಲಾ, ಅವರ ಎಲ್ಲರಿಗೂ ಕುಂಕುಮ ಹಚ್ಚಿ ಆರತಿ ಬೆಳಗ್ತಾರು. ಸೊ ಆ್ಯಕ್ಚುಲಿ ಧನತ್ರಯೋದಶಿ ದ ನೆಕ್ಸ್ಟ್ ಡೇ ನಮ್ಮ ತವರು ಮನೆಯೊಳಗೆ ಆರತಿ ಮಾಡೋದಿಲ್ಲ, ಬಟ್ ನನ್ನ ಗಂಡ ಮನೆಯೊಳಗೆ ಇವತ್ತು ಆರತಿ ಮಾಡೋದು ಹಬ್ಬ ಆಚರಣೆ ಮಾಡ್ತಾರು. ಸೊ ನಾನು ಮತ್ತು ಇವರು ಇವತ್ತು ಮಾರ್ನಿಂಗ್ ಮತ್ತು ನನ್ನ ಗಂಡ ಮನೆಗೆ ಬಂದು ಇಲ್ಲಿ ನಮ್ಮ ಅಕ್ಕ ಇವಾಗ ನನ್ನ ಎಲ್ಲ ಮಾವಂದರಿಗೆ ಮತ್ತು ಮೈದಂದರಿಗೆ ಆಮೇಲೆ ಇವರಿಗೆ ಆರತಿ ಬೆಳಗ್ತಾರು. ಆ್ಯಕ್ಚುಲಿ ನನಗೆ ಟೋಟಲಿ 4 ಜನ ಸಿಸ್ಟರ್ ಇನ್ ಲಾಸ, ಬಟ್ ದೊಡ್ಡವರಕ್ಕ ಅಷ್ಟೇ ಬಂದರು, ಇನ್ನೂ 3 ಜನ ಬಂದಿಲ್ಲ. ಒಬ್ಬ ಅಕ್ಕನ ಕಡೆ ನಾವೇ ಹೋಗಬೇಕು, ಮತ್ತು 2 ಜನ ನಾಳೆ ಬರ್ತಾರಂತೆ. ಸೊ ಈ ರೀತಿ ಪ್ಲ್ಯಾನ್ ಆಗೈತಿ. ಇವಾಗ ನಮ್ಮ ಅಕ್ಕ ಎಲ್ಲರಿಗೂ ಆರತಿ ಬೆಳಗತ್ತಳು. ಸೊ ಆ ಮಗಳ ಆರತಿ ಬೆಳಗಿನ ಮೇಲೆ ಅವಳಿಗೆ ಸ್ವಂತ ಇಚ್ಛೆಯಿಂದ ಏನಾದರೂ ಕೊಡಬೇಕು ಅಂತ ಒಂದು ಸಂಪ್ರದಾಯ ಅಂತೀವಲ್ಲ ಅದೈತಿ. ಸೊ ಎಲ್ಲರೂ ತಮ್ಗೆ ಆದಷ್ಟು ಮಟ್ಟಿಗೆ ದುಡ್ಡನ್ನು ಹಾಕ್ತಾರು, ಈ ರೀತಿ ನಮ್ಮ ಕಡೆ ಇರ್ತೈತಿ. ಸೊ ಈ ರೀತಿ ಆರತಿ ಬೆಳಗಿನ ಮೇಲೆ ಸ್ವಲ್ಪ ತಲೆ ಮೇಲೆ ಅಕ್ಕಿ ಕಾಳು ಹಾಕತ್ತಾರು ನಮ್ಮಕ್ಕ. ಸೊ ಇದೇ ರೀತಿ ನಮ್ಮಕ್ಕ ಎಲ್ಲರಿಗೂ ಆರತಿ ಮಾಡ್ತಾರು. ಸೊ ನಮ್ಮ ಕಡೆ ಈ ರೀತಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ, ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ದೀಪಾವಳಿ ಹಬ್ಬ ಅಂದರೆ ಅದು ಒಂದು ಬೆಳಕಿನ ಪ್ರತೀಕ. ಅಂದರೆ ನಿಮ್ಮ ಜೀವನದಾಗ ಎಷ್ಟು ಸೋಲು ಮತ್ತು ಗೆಲುವು ಇದ್ದಿರ್ತಾವೆ, ಬಟ್ ಸೋಲು ಬಂದರೆ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು, ಬೆಳಕು ಅದು ನಮ್ಮ ಜೀವನೊಳಗೆ ಯಾವ ರೀತಿ ಬರಬೇಕು ಅಂತ ಈ ಹಬ್ಬದ ಒಂದು ಮಹತ್ವ ತಿಳಿಸೈತಿ. ದೀಪಾವಳಿ ಹಬ್ಬ ಅಂದರೆ ಒಂದು ಬೆಳಕು, ಅದು ದೀಪಾವಳಿ ಹಬ್ಬ ಅಂದರೆ ಹೊಸ ಡ್ರೆಸ್ಸಸ್ ತರೋದ, ರೆಡಿ ಆಗೋದ, ಸೊ ಅಭ್ಯಂಗ ಸ್ನಾನ ಮಾಡೋದ, ಇದೆಲ್ಲನೂ ಒಂದು ಮಜಾ ಇರ್ತೈತಿ. ಸೊ ದೀಪಾವಳಿ ಹಬ್ಬ ಅಂದರೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ ಎಲ್ಲರಿಗೂ. ಭಾಳ ಅಂದರೆ ಪಟಾಕಿ ಹಾರಿಸೋದ, ಸ್ವೀಟ್ಸ್ ತಿನ್ನೋದ, ಈ ರೀತಿ ಎಲ್ಲ ಕಸಿನ್ಸ್ ಎಲ್ಲರೂ ಕೂಡೋದಂದ್ರೆ ಒಬ್ರಿಗೊಬ್ರು ರಿಲೇಟಿವ್ಸ್ ಮನೆಗೆ ಹೋಗೋದ, ಈ ರೀತಿ ಇರ್ತೈತಿ. ಸೊ ಮಸ್ತ್ ಅನಿಸ್ತೈತಿ. ಇವಾಗ ಆರತಿ ಮಾಡತ್ತಾರಲ್ಲ ಇವರೇ ನನಗೆ ಎಲ್ಲರ್ಕಿಂತ ಸಣ್ಣತೆ. ನನಗೆ ಟೋಟಲಿ 5 ಜನ ಅತ್ತೆ ಮತ್ತು ಮಾವಂದಿರ, ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವ್ರಿಗೆ 4 ಜನ ಅಣ್ಣ ತಮ್ಮಂದ್ರೆ. ಸೊ ಇವಾಗ ನನ್ನ ಕೊನೆ ಅತ್ತೆ ಇದ್ದಾರಲ್ಲ ಅಂದರೆ ಲಾಸ್ಟ್ ಅತ್ತೆ, ಅವರು ಆರತಿ ಮಾಡ್ತಾರೆ. ಆ್ಯಕ್ಚುಲಿ ಅವರ ಇವರ ನಮ್ಮ ಮಾಮನ ಅಕ್ಕನ ಮಗಳ, ಸೊ ಅವರು ಆರತಿ ಮಾಡ್ತಾರೆ. ಸೊ ಇವಾಗ ಅವರು ಆರತಿ ಮಾಡತ್ತಾರೆ. ಇದಾದಮೇಲೆ ಇವಾಗ ನಾನು ಎಲ್ಲರಿಗೂ ಆರತಿ ಮಾಡ್ತೀನಿ. ಆ್ಯಕ್ಚುಲಿ ಇವ್ರನ್ನ ಬಿಟ್ಟು ನಾನು ಎಲ್ಲರಿಗೂ ನನ್ನ ಮೈದಂದರಿಗೆ ಮತ್ತು ನನ್ನ ಮಾವಂದರಿಗೆ ಆರತಿ ಮಾಡ್ತೀನಿ. ಇದು ನನ್ನ ಮದುವೆ ಆಗಿದ್ದ ಮೇಲೆ ಸೆಕೆಂಡ್ ಹಬ್ಬ. ಮತ್ತು ನಾವು ಈ ದೀಪಾವಳಿಯೊಳಗೆ ಆರತಿ ಮಾಡೋದು ಹಬ್ಬ ಇರಲ್ಲ, ಇದು ಆರತಿ ಬೆಳಗೋದು. ಇದು ನಾವು ನಮ್ಮ ಲಾಸ್ಟ್ ಅತ್ತೆ ಅದಾರಲ್ಲ ಅಂದರೆ ಇವಾಗ ಆರತಿ ಮಾಡಿದ್ಲ, ಅವ್ರ ಮನೆಯೊಳಗೆ ಇದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ ನಮ್ಮಮ್ಮ ಅಂದರೆ ಇವರ ನನ್ನ ಹಸ್ಬೆಂಡ್ನ ಅಜ್ಜಿ ಇದ್ರಲ್ಲ, ಅವರ ಈ ಮನೆಯೊಳಗೆ ಎಲ್ಲರೂ ಮೊದಲಿಂದ ಸೆಲೆಬ್ರೇಟ್ ಮಾಡ್ಕೋದು ಬಂದಾರಂತ. ಸೊ ಅವ್ರ ಮನೆಯೊಳಗೆ ನಾವು ದೀಪ ಬೆಳಗೋದ ಹಬ್ಬ ಇನ್ನೂ ನಮ್ದು ಅಲ್ಲೇ ಸೆಲೆಬ್ರೇಟ್ ಮಾಡ್ತೇವೆ. ಆಮೇಲೆ ಇಲ್ಲೆಲ್ಲಾದರೂ ಆರತಿ ಮಾಡಿದ ನಂತರ ನಮ್ಮನ್ನ ಗಂಡ ಮನೆಯೊಳಗೆ ಪದ್ಧತಿ ಐತಿ, ಎಲ್ಲರೂ ಗುಡಿಗೆ ಹೋಗಿ ಎಲ್ಲ ದೇವರಿಗೂ ಆರತಿ ಮಾಡಿ ಸ್ವೀಟ್ ಎಲ್ಲ ಅಂದರೆ ಪ್ರಸಾದ ಎಲ್ಲ ನೈವೇದ್ಯ ತೋರಿಸ್ಕೊಂಡು ಬರೋದು, ಈ ರೀತಿ ಸಂಪ್ರದಾಯ ಐತಿ. ಸೊ ಇವಾಗ ನಾನು ಎಲ್ಲರಿಗೂ ಆರತಿ ಮಾಡತ್ತೇನೆ. ಸೊ ಈ ರೀತಿ ಎಲ್ಲರಿಗೂ ಆರತಿ ಮಾಡಿದ್ಮೇಲೆ ನಾವು ಇವಾಗ ಎಲ್ಲರೂ ಕೂಡಿ ಗುಡಿಗೆ ಕೂಡ ಹೋಗ್ತೇವೆ, ಅದನ್ನೇ ವಿಡಿಯೋ ಮಾಡೇನಿ. ಸೊ ಸ್ಕಿಪ್ ಮಾಡಿದ್ರು ನೋಡಿರಿ, ಇವಾಗ ನಮ್ಮ ಅಕ್ಕ ಆರತಿ ಮಾಡತ್ತಾರಲ್ಲ ಇದು ಪಾಂಡವರಂತ. ಅದಾದಮೇಲೆ ಇವಾಗ ಎಲ್ಲರೂ ಕೂಡಿ ಗುಡಿಗೆ ಹೊಂಟೇವಿ. ಗುಡಿಗೆ ಹೋಗುವಾಗ ನೋಡ್ಬೋದು ನೀವು, ನಾನು ನಮ್ಮ ಅಕ್ಕ ಅಂದರೆ ನನ್ನ ಮೈದ್ನೇರ ಮಾವ ಈ ರೀತಿ ಎಲ್ಲರೂ ಹೊಂಟಿದ್ದೀವಿ, ಮತ್ತು ವಿಡಿಯೋ ಶೂಟ್ ನಿಮ್ಮ ಅನ್ನ ಮಾಡತ್ತಾರು. ಸೊ ಫೈನಲಿ ನಮ್ಮ ಮನೆ ಹತ್ರನ ಗುಡಿ ಐತಿ, ಬಸವಣ್ಣನ ಗುಡಿ. ಸೊ ಇಲ್ಲಿ ಬಂದೇವಿ. ಇಲ್ಲಿ ಬಂದಂತರ ಮೊದಲು ನಮ್ಮ ಅಕ್ಕ ಎಲ್ಲದಕ್ಕೂ ಆರತಿ ಮಾಡ್ತಾರೆ, ಆಮೇಲೆ ಬಳಿ ಕೂಡ ಆರತಿ ಮಾಡ್ತಾರೆ. ಸೊ ವಿಡಿಯೋ ಸ್ಕಿಪ್ ಮಾಡಿಲ್ದ ನೋಡಿರಿ, ನಿಮಗೆ ತಿಳಿತೈತಿ ಯಾವ ರೀತಿ ದೀಪಾವಳಿ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಸೊ ದೀಪಾವಳಿ ಹಬ್ಬ ಅಂದರೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ ಅಂತ ಹೇಳ್ಬೋದು. ದೀಪಾವಳಿ ಇದೊಂದು ಬೆಳಕಿನ ಪ್ರತೀಕ, ನಮ್ಮೆಲ್ಲರ ಜೀವನದಾಗ ಬೆಳಕನ್ನು ತರಲಿ ಆ ದೇವ್ರ ಅಂತ ಬೇಡ್ಕೊಳ್ಳೋನು, ಮತ್ತು ನೀವು ಅಂದ್ಕೊಂಡಿರೋ ಎಲ್ಲ ಕನಸು ಕೂಡ ನನಸಾಗಲಿ ಅಂತ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಸೊ ಇವಾಗ ಬಂದೆವಲ್ಲ ಇದು ಬಸವನ ಗುಡಿ, ಇದರೊಳಗೆ ಕಾಣತೈತಿ ದೇವ್ರು. ಸ್ವಲ್ಪ ಕ್ಲಿಯರಾಗಿ ವಿಡಿಯೋ ಆಗಿಲ್ಲ. ಇದು ಬಸವಣ್ಣ. ಸೊ ನಮ್ಮ ಊರಿನ ದೇವರ ಅಂದರೆ ನನ್ನ ಗಂಡ ಮನೆ ದೇವರ ಬಸವಣ್ಣ. ಜ್ಞಾನ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ದಯವಿಲ್ಲದ ಧರ್ಮ ಆ ಉದಯ, ಇದೇ ನಮ್ಮ ಕೂಡಲ ಸಂಗಮ ದೇವನಳಿಸುವ ಪ್ರೇ, ಶ್ರೀ ಬಸವೇಶ್ವರ ಮಹಾರಾಜ್ ಕೀ ಜಯ. ಅಲ್ಲೇ ಬಸವನ ಗುಡಿ ಸೈಡಕ್ಕೆ ಧನಿ ಅಂತ ಧನಿ ಏನೋ ಅಂತಾರೆ, ನನಗೆ ಅಷ್ಟು ಕ್ಲಿಯರಾಗಿ ಧನಿ ಧನಿನ ಅಂತಾರೆ ಅನ್ನಿಸ್ತೈತಿ. ಅದೈತಿ ಅಂದರೆ ಅಲ್ಲಿ ಶಿವಪಾರ್ವತಿ ಮೂರ್ತಿ ಮತ್ತು ಗಣಪತಿದು ಮೂರ್ತಿ ಐತಿ. ಅಲ್ಲಿ ಕೂಡ ನಮ್ಮಕ್ಕ ಇವಾಗ ಆರತಿ ಮಾಡೋಕ್ಕೆ ಬಂದರು. ಸೊ ಇಲ್ಲಿ ಕೂಡ ನಮ್ಮಕ್ಕ ಇವಾಗ ಎಲ್ಲ ದೇವರಿಗೆ ಆರತಿ ಮಾಡ್ತಾರೆ. ಸೊ ಊರಾಗ ಎಷ್ಟು ದೇವ್ರ ಅದಾವೆ ಅಷ್ಟೆಲ್ಲ ಹಾಕೋಂದ್ರೆ ಹನುಮಂತ ಗುಡಿ ಒಂದೈತಿ, ಆಮೇಲೆ ಭರಮಪ್ಪನ ಗುಡಿ ಐತಿ, ಅಲ್ಲೆಲ್ಲ ಹೋಗಿ ನಾವು ಆರತಿ ಮಾಡ್ತೇವೆ. ಇವಾಗ ಬಸವನ ಗುಡಿ ಕೆಳಗೆ ಬಂದಂತಾರೆ, ಇಲ್ಲಿ ಒಂದು ಮತ್ತೊಂದು ಗುಡಿ ಐತಿ, ಇಲ್ಲಿ ಕೂಡ ಆರತಿ ಮಾಡ್ತಾರೆ. ಸಣ್ಣದೊಂದು ನಂದಿ ಐತಿ, ಆಮೇಲೆ ಲಿಂಗ ಪೂಜೆ ಐತಿ. ಸೊ ಇಲ್ಲಿ ಕೂಡ
ಪೂಜೆ ಮಾಡತ್ತಾರೆ ನೀವು ನೋಡ್ಬೋದು. ಇದಾದಮೇಲೆ ನಾವಿವಾಗ ಹನುಮಂತನ ಗುಡಿಗೆ ಬಂದೇವಿ. ಸೊ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಇಬ್ಬರು ಜನ ಕೂಡಿ ಪೂಜೆ ಮಾಡತ್ತಾರು. ಸೊ ನೀವು ನೋಡ್ಬೋದು ಇಲ್ಲಿ ಪೂಜೆ ಮಾಡಿದ ನಂತರ ನಾವಿವಾಗ ಎಲ್ಲರೂ ಕೂಡಿ ಮತ್ತು ಭರಮಪ್ಪ ಅಂತ ಒಂದು ಸಣ್ಣದ ಗುಡಿ ಐತೆ ಅಲ್ಲಿ ಹೋಗ್ತೇವೆ. ಅಂದರೆ ನಮ್ಮ ಅಜ್ಜಿ ಅಂದರೆ ಇವರ ಅಜ್ಜಿ ಇದ್ರಲ್ಲ ಅವರ ಯಾವಾಗೂ ಭರಮಪ್ಪನ ಗುಡಿ ಹೋಗ್ತಿದ್ರಂತೆ, ಇದೇ ಭರಮಪ್ಪದ. ಸೊ ಇಲ್ಲಿ ಬರ್ತಿದ್ರಂತ ಅಲ್ಲಿ ಇದ್ದವ್ರ ಸೈಡ್ಗೆಲ್ಲ ಹತ್ತಿದ್ರು ನಿಮ್ಮ ಅಜ್ಜಿ ಎಲ್ಲ ಹಬ್ಬಕ್ಕೆ ಬರ್ತಿದ್ರು ಅಂತ. ಅಂದರೆ ನಮ್ಮ ಮಾವರ ಮಮ್ಮಿನ ಎಲ್ಲರೂ ನೆನೆಸ್ತಾರೆ. ಸೊ ಇದಾದಮೇಲೆ ಇಲ್ಲಿ ತಿಪ್ಪಿಗೆ ನಾವು ಬೆಳಗ್ತೇವೆ. ಸೊ ಇಲ್ಲಿ ನಮ್ಮ ಅಕ್ಕ ಬೆಳಗಿದ್ರು. ಆಮೇಲೆ ಗೋಟಿಗೆ ಅಂದರೆ ನಾವು ದನ ಎಲ್ಲ ಎಲ್ಲಿ ಕಟ್ತೇವೆ ಅಲ್ಲಿ ಕೂಡ ಆರತಿ ಬೆಳಗ್ತಾರೆ. ಇದಾದಮೇಲೆ ನಮ್ಮ ಮನೆ ಮುಂದೆ ಮೊನ್ನೆ ಒಂದು ಮಂಗ್ಯ ಸತ್ತಿತ್ತು. ಸೊ ಅಲ್ಲಿ ಅದನ್ನ ಮನ್ ಮಾಡಿದರು. ಸೊ ಅಲ್ಲೂ ನಮ್ಮ ಮಾಮ ಬೆಳಗ್ರು. ಇದಾದಮೇಲೆ ಇದು ನಮ್ಮ ವಾಡೆ ಅಂದ್ರೆ ವಾಡೆ ಅಂತಾರೆ ನಮ್ಮದು ಮನೆಗಳು ಎಲ್ಲರೂ ಅದರೊಳಗೆ ಅದಾವು. ಸೊ ಇಲ್ಲಿ ಅಂದರೆ ನಾವು ಇಲ್ಲಿ ನಮ್ಮ ಹಿರಿಯರ್ ದೇವ್ರು ಅಂತಾರಲ್ಲ ಅವ ಈ ನಮ್ಮ ಮತ್ತೊಬ್ಬರು ಅತ್ತೆ ಅದಾರು ಮೂರನೇ ನಂಬರ್ ಅವ್ರ ಮನೆಯೊಳಗೆ ಅದಾವು. ಸೊ ಎಲ್ಲರೂ ಆರತಿ ಮಾಡಿದಂತರ ಅವ್ರ ಮನೆಯೊಳಗೆ ಬಂದ ಅಲ್ಲಿ ಇಂದ ಒಳಗೆ ಹೋಗಿ ಅಲ್ಲಿ ಹಿರಿಯರ್ ದೇವರಿಗೆ ನಮಸ್ಕಾರ ಮಾಡಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಸೊ ಈ ರೀತಿ ನಮ್ಮ ಕಡೆ ಪದ್ಧತಿ ಐತಿ. ನಾನು ಇದನ್ನ ಸೆಕೆಂಡ್ ಟೈಮ ಫೇಸ್ ಮಾಡತ್ತೀನಿ. ಅಂದರೆ ಗಂಡನ ಮನೆಯೊಳಗೆ ಯಾವ ರೀತಿ ದೀಪಾವಳಿ ಹಬ್ಬ ಮಾಡೋದಂತ ಬಸ್ಟ್ ಮಸ್ತಾಗಿ ಮಜಾ ಮಾಡಿದ್ವು ಎಲ್ಲರೂ ಕೂಡಿ. ಇವಾಗ ನೀವು ನೋಡತ್ತೀರಿ ಇವ ನಮ್ಮ ಹಿರಿಯರ ದೇವರ ಕೆಳಗ ಕರೆಯೋವ ಅಂತಂತಾರಲ್ಲ ಆ ಕರೆಯೋ ದೇವ್ರ ಐತಿ. ಆಮೇಲೆ ಮೇಲೆ ನಮ್ಮದ ದರಿಕಾನ ಮನೆ ದೇವರ. ಸೊ ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಫರಾ ಮಾಡ್ತಾರೆ. ಈ ರೀತಿ ನಮ್ಮಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಇದಾದಮೇಲೆ ನಾವು ಅದೇ ದಿನ ನಾನು ನನ್ನ ಮೈದಿನ ಮತ್ತು ನಮ್ಮ ಅತ್ತೆನ ಕಡೆ ಅಂದರೆ ಇವರ ಅತ್ತೆನ ಕಡೆ ಬಂದಿದ್ದು ಅಂದರೆ ನಮ್ಮ ಅವರ ತಂಗಿ ಇವರ ಇವ್ರ ಕಡೆ ನಾವು ಬೆಳೆಸ್ಕೊಕ್ಕೆ ಬಂದಿದ್ರು. ಇವರು ನಮ್ಮ ಇವಾಗ ನೀವು ನೋಡಿದ್ರಲ್ಲ ಅತ್ತೆ ಅವ್ರ ಮಗಳು ಇವರ ಇವ್ರ ಕಡೆಯೂ ಕೂಡ ಇವರು ಬೆಳೆಸ್ಕೋತಾರೆ ವರ್ಷ. ಸೊ ಇವ್ರ ಕಡೆಯೂ ಬೆಳೆಸ್ಕೋತಾರೆ. ಇಲ್ಲಿ ನಮ್ಮ ಅಕ್ಕ ಎಲ್ಲರಿಗೂ ಆರತಿ ಮಾಡತ್ತಾರು ನೀವು ನೋಡ್ಬೋದು. ಆ್ಯಕ್ಚುಲಿ ಅವರೇ ಫೋಟೋ ಶೂಟ್ ಮಾಡತ್ತೇನೆ ಅಂತ ಅಂದ್ಕೊಂಡಿದ್ರು. ಆಮೇಲೆ ಗೊತ್ತಾಯಿತು ಇಲ್ಲ ನಾನು ವಿಡಿಯೋ ಮಾಡತ್ತೀನಿ ಅಂತ. ಸೊ ಸ್ವಲ್ಪ ಕಾಮಿಡಿ ಕೂಡ ಆಯಿತು. ಈ ರೀತಿ ದೀಪಾವಳಿ ಹಬ್ಬ ನಮ್ಮ ಎಲ್ಲರ ಕಡೆ ಮಾಡ್ತಾರೆ. ಸೊ ಇದಾದಮೇಲೆ ಅವ್ರ ಮಗಳು ಕೂಡ ಇಲ್ಲಿ ಆರತಿ ಮಾಡತ್ತಾಳು. ಸೊ ಇವಳ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ನೋಡಿ ಅವ್ರ ಮಮ್ಮಿಗೆ ಹೇಳ್ತಿರ್ತಾಳಂತ ನೋಡು ಎಷ್ಟು ಮಸ್ ಮಾಡ್ತಾರೋ ಆಂಟಿ ಎಲ್ಲ ಅಂತ. ಸೊ ಖುಷಿ ಆಯಿತು ಅವ್ರ ಮಾತು ಕೇಳಿ. ಮತ್ತು ಅಕ್ಕ ಕೂಡ ಭಾಳ ಸಪೋರ್ಟಿವ್ ಆಗಿ ಮಾತಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್ ಅಕ್ಕ. ಸೊ ಇಲ್ಲಿ ಅಲ್ರಿ ಆಕೆ ಅವ್ರ ಮಮ್ಮಿಗೆ ಭೀ ಕಲಿಸತ್ತೆ ಹೇಳಿದಾಡ್ರಿ ಯೂಟ್ಯೂಬ್ ಮಾಡಕ್ಕ. ಹಾಂ ಅಡಿಗೆ ಮಾಡಕ್ಕೆ. ಇದಾದಮೇಲೆ ಇಲ್ಲಿ ಅಕ್ಕ ನಂದ ಉಡಿ ತುಂಬತ್ತಾರು. ಯಾಕಂದ್ರೆ ಬಂದು ಹಬ್ಬದೊಳಗೆ ಉಡಿ ತುಂಬ್ಕೊ ಅಂತ ತುಂಬ್ಕೋತಾರೆ. ನಾನು ಬೇಡಂದ್ರೂ ಇಲ್ಲ ಫೋರ್ಸ್ಫುಲಿ ಅವ್ರು ತುಂಬತ್ತಾರು. ಸೊ ಇಲ್ಲಿ ಅಕ್ಕ ಇವಾಗ ನನಗೆ ಕುಂಕುಮ ಅರಿಶಿನ ಕೊಟ್ಟ ಉಡಿ ತುಂಬ್ತಾರು. ಸೊ ನಮ್ಮ ಕಡೆ ಮುತ್ತೈದೆಯರು ಬಂದರೆ ಕುಂಕುಮ ಅರಿಶಿನ ಹಚ್ಚಿ ಅವ್ರಿಗೆ ಉಡಿ ತುಂಬದ ಒಂದು ಪದ್ಧತಿ ಐತಿ. ಅದು ಮುತ್ತೈದೆಯರ ಭಾಗ್ಯ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಅಕ್ಕ ಕೊಡತ್ತರು. ಈ ಸೈಡ್ಗೆ ನಮ್ಮ ಅತ್ತೆ ಕೂಡ ಕೂತಿದ್ದಾರೆ. ಸೊ ಹಿರಿಯರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಐತಿ ಅಂತ ನಮ್ದೆಲ್ಲ ಒಳ್ಳೆಯದಾಗಿ ನಡೆಯತ್ತೈತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಂಗೆ ಅಕ್ಕ ಇವಾಗ ಉಡಿ ಕೊಟ್ಟಿದ್ದಾರೆ. ಉಡಿ ತೊಗೊಂಡು ನಾನು ಎಲ್ಲರ ಕಾಲಿಗೆ ನಮಸ್ಕಾರ ಮಾಡತ್ತೀನಿ. ಸೊ ಇಲ್ಲಿ ನಿಮ್ಮ ಅಣ್ಣ ಅಂತೂ ರೆಡಿನೇ ಇರ್ತಾರೋ ಆಲ್ವೇಸ್ ರೆಡಿ ಫಾರ್ ಅಂತ ಹೇಳ್ಬೋದು. ಇದಾದಮೇಲೆ ನಾವು ನಮ್ಮ ಮಾಮನ ಮನೆಗೆ ಬಂದಿದ್ದು ಅಂದರೆ ನನ್ನ ಸ್ವಂತ ಮಾಮ ಮಾಮಿ ಮನೆಗೆ ಬಂದಿದ್ದು. ಅಲ್ಲಿ ನಮ್ಮ ಮಾಮಾಗ ಒಂದು ಹುಡುಗಿ ಚಿಕ್ಕದಂತ ನಮ್ಮ ಪರಿ ಹುಟ್ಟಿದಳು. ಅವಳ ಫಸ್ಟ್ ಟೈಮ್ ಮೀಟ್ ಅದು. ಸೊ ಭಾಳ ಖುಷಿ ಆಯಿತು. ಪರಿ ಲವ್ ಯು ಪರಿ ಅಂತ ಹೇಳ್ತೀನಿ. ಇದಾದಮೇಲೆ ನಮ್ಮ ಸೆಕೆಂಡ್ ಇವರ ಸೆಕೆಂಡ್ ತಂಗಿ ಮನೆಗೆ ಹೋಗಿದ್ದು. ಅವರು ಅಲ್ಲೇ ಸಮೀಪ ನಮ್ಮ ಮಾಮನ ಮನೆ ಹೋಗುತ್ತೆ. ಅವ್ರ ಮಗಳು ಇಕ್ಕಿ ಇಕ್ಕಿ ಕೂಡ ಇಲ್ಲಿ ಅವ್ರ ಮಾಮಾಗ ಆರತಿ ಮಾಡಿದ್ರು. ಅದನ್ನು ಫೋಟೋಗ್ರಾಫ್ ಮಾಡಿದ್ದು ನಾನು. ಅದಾದಮೇಲೆ ಇಲ್ಲಿ ಇವರ ಮಾವಶಿ ಮಗಳಂದ್ರೆ ನಮ್ಮ ಅತ್ತೆ ಸೆಕೆಂಡ್ ಅತ್ತೆನ ಮಗಳು ಇವರ ಅಶ್ವಿನಿ ಅಕ್ಕ ಅಂತ. ಸೊ ಇವ್ರ ಕಡೆಯಿಂದನೂ ಬೆಳೆಸ್ಕೊಂಡು ಅಲ್ಲಿ ಎಲ್ಲರ ಕಡೆ ವಿಡಿಯೋ ಮಾಡೋದು ಪಾಸಿಬಲ್ ಆಗಲಿಲ್ಲ. ಅದೇ ಮತ್ತು ನಿಮ್ಗೆ ಹೇಳಿದ್ದು ನಾನು ಇಬ್ಬರು ಜನ ನಾದಿನಿಯರೇ ನಾಳೆ ಬರ್ತಾರಂತ. ಸೊ ಅವ್ರು ಬಂದಾಗ ಕೂಡ ನನಗೆ ವಿಡಿಯೋ ಮಾಡೋಕೆ ಪಾಸಿಬಲ್ ಆಗಲಿಲ್ಲ. ಸೊ ಅವರು ಎಲ್ಲ ಫೋಟೋಶೂಟ್ ಮಾಡಿದರು. ಅದನ್ನ ತೊಗೊಂಡೆ ನಿಮ್ಮೆಲ್ಲರ ಜೊತೆ ನಾನು ಆದಷ್ಟು ಮಟ್ಟಿಗೆ ಪಾಸಿಬಲ್ ಆದಷ್ಟು ಮಟ್ಟಿಗೆ ಶೇರ್ ಮಾಡತ್ತೀನಿ. ಸೊ ಇವರು ಆಮೇಲೆ ಬಂದರು. ಸೊ ಈ ರೀತಿ ಎಲ್ಲ ದೀಪಾವಳಿ ಹಬ್ಬ ಆದಮೇಲೆ ಸ್ವಲ್ಪ ಫೋಟೋಶೂಟ್ ಅಂತೂ ಮಾಡಾಗಬೇಕು. ಯಾಕಂದರೆ ಅದು ಮಸ್ತ್ ಅಂಡ್ ಶುಡ್ಡ. ಇದಾದಮೇಲೆ ನೀವು ನೋಡಿದರೆ ಅವರೇ ನನ್ನ ದೊಡ್ಡ ಅತ್ತೆ ಮಾವ ಮತ್ತು ಅವ್ರ ಮಗಳೇ. ಇವರೇ ನನ್ನ ಸಿಸ್ಟರ್ ಇನ್ಲಾ ನನ್ನ ಫೇವ್ರೇಟ್. ಆಮೇಲೆ ಇದೊಂದು ಫ್ಯಾಮಿಲಿ ಪಿಕ್ ಅಂತ ಹೇಳ್ಬೋದು. ಎಲ್ಲರೂ ಕೂಡಿ ಗ್ರೂಪ್ದೊಂದು ಫ್ಯಾಮಿಲಿ ಫೋಟೋಸ್ ಕೂಡ ತಗೊಂಡು. ಸೊ ಈ ರೀತಿ ಫುಲ್ಲಾಗಿ ದೀಪಾವಳಿ ಹಬ್ಬನ ನಾವು ಎಂಜಾಯ್ ಮಾಡಿದ್ವು. ಸೊ ನಿಮ್ಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಸ್ತನ ಎಲ್ಲರಿಗೂ ಬಾಯ್ ಬಾಯ್.